वेलकम टू कॉमर्स क्लासेस यीति ओद यीति अदानेपिटा होे एक्साम यीति अदान प्रेसेंट जास्ती मार्क्स बरत बे वीडियो ना अकौटेन्सी कामर्स तक मोस्ट आफ् आल अकौटेन्सी तुम इष्ट याके प्रॉब्लम्स ईजी मार्क्स बरता है बट थियरी एस्टे ओद नेनपुड़ बरी गोल तुम ओदिर्ती बट एक्साम यीति बरी मिसाबिड़े अदा यीति बरी टिप्स को फस्टु क्वेश्चन पेपर अनालिसिस तुम इंपॉर्टेंट इन इन टेन डेस अस्ट एक्साम के नाइन्थ एक्साम स्टार्ट आते सो इन नमें अति हेच्चु टाइम इल्ला फस्ट फस्ट डे ओद्ता बंदी नान फस्ट चाप्टर लास्ट चाप्टर वर्गू नन बे ना ओदी अके आगे बट नान आवस्वल्प बरी एक्साम मिड टर्म प्रिपरेटरी ओद्ताे नानू एक्साम रेडी आगे आगे ना फस्ट चाप्टर लास्ट चाप्टर वर्गू वो पॉइंट बिड़दे ओद्ती अब साध्य याके कड़मे टाइम आ सब्जेक्ट है सब्जेक्ट आ रीति पूर्ति ओदोदे टाइमू इला अस्टू नम मेमोरी नेनपिटो अदे फस्ट ना डेली प्रिपेर आगता बरबू आग कड़मे टाइम यी प्रिपेर आगोद नमें याद इंपारटेंट टापिक फस्ट चूज यी चूज क्वेश्चन पेपर्स नोड़े मॉडल क्वेश्चन पेपर ऐन अद्वर ब्लू प्रिंट नोड़े चाप्टर इष्ट बरत चाप्टर नमेंगे तुम इंपारटेंट अंत गोतागत्ते आगे मॉडल क्वेश्चन पेपर नोड़े प्रिपरेटरी नोड़े प्रिपरेटरी ये क्वेश्चन पेपर यी केद्र क्वेश्चनस यद इंपारटेंट टापिक सो अदान ना फस्टु चूज ओके नेक्स्टु आ वो इंपारटेंट टापिक अंत नमी गोतु इंपारटेंट चाप्टर अंत नमी गोतु आग नेक्स्ट स्टेप ऐनमु अदान अर्थमको बयर्टार् बयर्टे ना तुम सूम्न बयर्टिव मध्यदेली पद मिसो नेक्स्ट सेंटेन्स ऐन नेक्स्ट पद ऐन नमें नेपोद याके ना अर्थमकोदी जस्ट मगप बयर्टिवी अद्र बदल ना अदान अर्थमको ಈಗ ನಿರ್ವಹಣೆ ಅನ್ನೋ ಒಂದು ಚಾಪ್ಟರ್ ಇದೆ ಫಸ್ಟ್ ಚಾಪ್ಟರ್ ಏನಿದೆ ಅದು 8 ಮಾರ್ಕ್ಸ್ ಗೆ ತುಂಬಾನೇ ಇಂಪಾರ್ಟೆಂಟ್ ಚಾಪ್ಟರ್ ಹಾಗೆ ಅದರಲ್ಲಿ ಪ್ರಾಕ್ಟಿಕಲ್ ಓರಿಯಂಟೆಡ್ ಕ್ವೆಶ್ಚನ್ಸ್ ಬರುತ್ತೆ 2 ಮಾರ್ಕ್ಸ್ 1 ಮಾರ್ಕ್ಸ್ ಗೆ ಬರುತ್ತೆ ಮ್ಯಾಚ್ ದ ಫಾಲೋವಿಂಗ್ ಬರುತ್ತೆ ತುಂಬಾ ಇಂಪಾರ್ಟೆಂಟ್ ಕ್ವೆಶ್ಚನ್ ಈಗ ಇದ್ಮೇಲೆ ಆ ಚಾಪ್ಟರ್ ನಾವು ಓದಲೇಬೇಕಾಗುತ್ತೆ ಸೋ ಅವಾಗ ಏನು ಆ ಒಂದು ಚಾಪ್ಟರ್ ಅಲ್ಲಿ ಓಕೆ ನಿರ್ವಹಣೆ ಅಂದ್ರೆ ಏನು ಅದರ ಗುಣಲಕ್ಷಣಗಳು ನಮಗೆ ತುಂಬಾ ಇಂಪಾರ್ಟೆಂಟ್ ನಿರ್ವಹಣೆ ಅದರ ಅರ್ಥ ನಮಗೆ ಇಂಪಾರ್ಟೆಂಟ್ ಅಂತ ನಮಗೆ ಗೊತ್ತಾಗುತ್ತೆ ಯಾಕೆಂದ್ರೆ ಹಿಂದೆ ಎಲ್ಲಾ ಕ್ವೆಶ್ಚನ್ ಪೇಪರ್ ಅಲ್ಲೂ ಕೇಳಿದ್ದಾರೆ ಮೀನಿಂಗ್ ಕೇಳಿದ್ದಾರೆ ಸೋ ನಿರ್ವಹಣೆ ಅಂದ್ರೆ ಏನು ಅಂತ ಫಸ್ಟ್ ನಾವು ಅದನ್ನ ಅರ್ಥ ಮಾಡ್ಕೊಂಡು ಓದಬೇಕು ಮ್ಯಾನೇಜ್ಮೆಂಟ್ ಮ್ಯಾನೇಜ್ ಮಾಡೋದು ಯಾವ ರೀತಿ ಮ್ಯಾನೇಜ್ ಮಾಡ್ತೀವಿ ಅದನ್ನ ಓದಬೇಕು ಅದಾದ ಮೇಲೆ ನಿರ್ವಹಣೆಯ ಲಕ್ಷಣಗಳು ಲಕ್ಷಣಗಳನ್ನು ಎಲ್ಲದನ್ನು ಓದಬೇಕು ಅದು ಫಸ್ಟ್ ನಾವು ಮೇನ್ ಮೇನ್ ಹೆಡ್ಡಿಂಗ್ ಪಾಯಿಂಟ್ಸ್ ಏನಿದೆ ಹೆಡ್ಡಿಂಗ್ ಪಾಯಿಂಟ್ಸ್ ಅನ್ನು ಫಸ್ಟ್ ನಾವು ಅರ್ಥ ಮಾಡ್ಕೋಬೇಕು ಅಂದ್ರೆ ನಮಗೆ ಮಗಪ್ ಮಾಡ್ತಿರೋ ಏನು ಮಾಡ್ತಿರೋ ಗೊತ್ತಿಲ್ಲ ಹೆಡ್ಡಿಂಗ್ ಪಾಯಿಂಟ್ಸ್ ಅಷ್ಟು ಕೂಡ ಬರ್ತಿರಬೇಕು ನಿಮಗೆ ಈಗ ನಿರ್ವಹಣೆಯ ಲಕ್ಷಣಗಳು ಅಂತ ಹೇಳಿದಾಗ ಅದರಲ್ಲಿ ಯಾವ ಯಾವ ಲಕ್ಷಣಗಳಿದೆ ಅಂತ ಮಿನಿಮಮ್ 6 ಟು 7 ಪಾಯಿಂಟ್ಸ್ 8 ಮಾರ್ಕ್ಸ್ ಕೇಳಿದ್ರೆ 7 ಪಾಯಿಂಟ್ಸ್ ಆದರೂ ಬೇಕು ಅಷ್ಟುನಾದರೂ ನಿಮಗೆ ಗೊತ್ತಿರಬೇಕು ಈಗ ಯಾವ ಯಾವ ಲಕ್ಷಣಗಳಿದೆ ಅದನ್ನ ಒಂದು ಕೀ ನೋಟ್ಸ್ ಒಂದು ಚಿಕ್ಕ ನೋಟ್ ತರ ನೀವೇ ಹ್ಯಾಂಡ್ ರೈಟಿಂಗ್ ನೋಟ್ ಬರ್ಕೋಬೇಕು ಈಗ ನಿರ್ವಹಣೆಯ ಲಕ್ಷಣಗಳು ಅಂತ ಬರೆದ್ಬಿಟ್ಟು ಏನ್ ಪಾಯಿಂಟ್ ಇದೆ ಆ ಪಾಯಿಂಟ್ಸ್ ಅನ್ನ ಇದ್ ಮಾಡ್ಕೋಬೇಕು ಅದನ್ನ ಪ್ರತಿ ಸಲ ರಿಪೀಟ್ 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 ಮಾಡ್ತಾ ಇದ್ರೆ ಅಷ್ಟು ಪಾಯಿಂಟ್ಸ್ ಕೂಡ ನಿಮಗೆ ಬರುತ್ತೆ ಅದಾದ ಮೇಲೆ ಅದರೊಳಗಡೆ ಇರೋದನ್ನ ಅರ್ಥ ಮಾಡ್ಕೊಂಡು ನೀವು ಓನ್ ಆಗಿ ಬರೆದ್ರೂ ಕೂಡ ನಿಮಗೆ ಮಾರ್ಕ್ಸ್ ಸಿಗುತ್ತೆ ಬುಕ್ ಅಲ್ಲಿ ಇರೋ ಸೆಂಟೆನ್ಸ್ ಆಸ್ ಇಟ್ ಇಸ್ ಹಾಗೆ ಬರೀಬೇಕು ಅನ್ನೋ ಹಾಗೆ ಇಲ್ಲ ಅದರಲ್ಲಿ ಏನು ಒಂದು ಮೀನಿಂಗ್ ಇದೆ ಏನು ಅರ್ಥ ಇದೆ ಕತೆ ಕಟ್ಟದಲ್ಲಿ ಒಂದು ನೀಟಾಗಿ ಅದರಲ್ಲಿರೋ ಆನ್ಸರ್ ಅನ್ನು ನಿಮ್ಮ ಓನ್ ವರ್ಡ್ಸ್ ಅಲ್ಲಿ ಬರೀಬಹುದು ಸೋ ಆಗಲೂ ಕೂಡ ನಿಮಗೆ ಸ್ಕೋರ್ ಆಗುತ್ತೆ ಮೇನ್ ಏನು ಮೇನ್ ಹೆಡ್ಡಿಂಗ್ ಏನಿದೆ ಪಾಯಿಂಟ್ಸ್ ಗಳು ಏನಿದೆ ಅವನ್ನ ನೀವು ಬಯರ್ಟ್ ಮಾಡ್ತಿರೋ ಏನು ಮಾಡ್ತಿರೋ ಗೊತ್ತಿಲ್ಲ ಅದೆಲ್ಲದನ್ನು ಕೂಡ ನೀವು ಕಲಿಬೇಕು ಒಂದು ಕಡೆ ನೀಟಾಗಿ ನಿಮ್ಮ ಹ್ಯಾಂಡ್ ರೈಟಿಂಗ್ ನೋಟ್ಸ್ ಅಲ್ಲಿ ಓದೋದು ತುಂಬಾ ನಿಮಗೆ ಹೆಲ್ಪ್ ಆಗುತ್ತೆ ನಾವು ಬುಕ್ ಅಲ್ಲಿ ಏನೇ ಓದಿದ್ರೂ ಕೂಡ ಅದು ಅರ್ಥ ಆಗೋದಿಲ್ಲ ನಿಮ್ಮ ನೋಟ್ಸ್ ಗಳಲ್ಲಿ ಇರಬೇಕು ನೆಕ್ಸ್ಟ್ ಅದನ್ನ ಯಾವ ರೀತಿ ಪ್ರೆಸೆಂಟೇಷನ್ ಮಾಡ್ತಿರಾ ಅದು ನಿಮಗೆ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಈಗ ನೀವು ಎಲ್ಲ ಓದಿದಿರಾ ಓದಿದನ್ನ ಯಾವ ರೀತಿ ಬರೀಬೇಕು ಅನ್ನೋದು ಫಸ್ಟ್ ನಿಮಗೆ ಆ ಸ್ಕಿಲ್ ಗೊತ್ತಿರಬೇಕು ಅದು ಕೂಡ ನಿಮಗೆ ತುಂಬಾ ಇಂಪಾರ್ಟೆಂಟ್ ಈಗ ಫಾರ್ ಎಕ್ಸಾಂಪಲ್
ಯೋಜಿಸುವಿಕೆಯ ಹಂತಗಳು ಅಂತ ಕೇಳಿದರೆ ಕ್ವೆಶನ್ಸ್ ಅಂತ ಹೇಳಿದರೆ ನೀವು ಅದರಲ್ಲಿ ಅತಿ ಹೆಚ್ಚು ಚಾರ್ಟ್ಸ್ ಯೂಸ್ ಮಾಡೋದಾಗಿರ್ಬೋದು, ಪಾಯಿಂಟ್ಸ್ ರೀತಿ ಬರೆಯೋದಾಗಿರ್ಬೋದು, ಹಾಗೆ ಡಯಾಗ್ರಾಮನ್ನು ಯೂಸ್ ಮಾಡೋದು. ಈ ರೀತಿ ಮಾಡಿದಾಗ ನಿಮಗೆ ಆ ಪೇಪರ್ ಕೂಡ ನೋಡೋದಕ್ಕೆ ಚೆನ್ನಾಗಿ ಕಾಣುತ್ತೆ, ನೆನಪು ಕೂಡ ಉಳಿಯುತ್ತೆ, ಓ ಈ ರೀತಿ ಚಾರ್ಟ್ ಬಂದಿತ್ತು ಈ ಒಂದು ಕ್ವೆಶನ್ಗೆ ನಾನು ಬರೆದಿದ್ದೆ ಅಂತ ನಿಮಗೆ ನೆನಪಿರುತ್ತೆ. ಈಗ ಯೋಜಿಸುವಿಕೆಯ ಹಂತಗಳು, ಈಗ ಒಂದು ಸ್ಟೆಪ್ ಆದಮೇಲೆ ಇನ್ನೊಂದು ಸ್ಟೆಪ್ ಈ ರೀತಿ ಬರುತ್ತೆ ಅಲ್ವಾ, ಅದನ್ನು ನಾವು ಈ ರೀತಿ ಪ್ರೆಸೆಂಟೇಷನ್ ಮಾಡ್ತಾ ಹೋಗ್ಬೋದು. ಯೋಜಿಸುವಿಕೆಯ ಹಂತಗಳು ಅಂತ ಇಲ್ಲಿ ಫಸ್ಟ್ ಪಾಯಿಂಟ್ ಏನಿದೆ, ಸೆಕೆಂಡ್ ಸ್ಟೆಪ್ ಏನಿದೆ, ಥರ್ಡ್ ಸ್ಟೆಪ್ ಏನಿದೆ, ಫೋರ್ತ್ ಏನಿದೆ, ಫಿಫ್ತ್ ಏನಿದೆ, ಈ ರೀತಿ ಒಂದು ಚಾರ್ಟ್ ರೀತಿ ಬರೆದ್ರೆ ನಿಮಗೆ ಈಸಿ ಆಗುತ್ತೆ. ಈ ರೀತಿ ಚಾರ್ಟನ್ನು ಬರೆದ್ಬಿಟ್ಟು ಅದ್ರ ಕೆಳಗಡೆ ಒಂದೊಂದೇ ಪಾಯಿಂಟನ್ನು ನೀವು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ಬೋದು 8 ಮಾರ್ಕ್ಸಿಗೆ ಈ ರೀತಿ ಬಂದಾಗ. ನೆಕ್ಸ್ಟು ಇಲ್ಲ ಹಂತಗಳು ಕೇಳಿದರೆ ಈ ರೀತಿ ಆಯಿತು. ಏನಾದರೂ ಟೈಪ್ಸನ್ನು ಕೇಳಿದರೆ, ವಿಧಗಳನ್ನು ಕೇಳಿದರೆ ನೀವು ಈ ರೀತಿ ಮಾಡ್ಬೋದು. ವಿಧಗಳೆಂದರೆ ಯಾವ್ದಕ್ಕೆ ಯಾವುದ್ರದ್ದು ಒಂದು ವಿಧಗಳನ್ನು ಕೇಳಿದರೆ, ಸೊ ಅವಾಗ 1, 2, 3, 4 ಅದು ಎಷ್ಟಿರುತ್ತೆ ಅಷ್ಟು, 2 ಇದ್ದರೆ 2 ಟೈಪ್ಸ್ ಇದ್ರೆ 2 ಟೈಪ್ಸು, 3 ಟೈಪ್ಸ್ ಇದ್ರೆ 3 ಟೈಪ್ಸು, 4 ಇದ್ರೆ 4, ಈ ರೀತಿನಾದ್ರೂ ಪ್ರೆಸೆಂಟ್ ಮಾಡ್ಬೋದು. ಇಲ್ಲ ನಾವು ಟೈಪ್ಸನ್ನು ಕೇಳಿದಾಗ ಈ ರೀತಿನಾದರೂ ಪ್ರೆಸೆಂಟ್ ಮಾಡ್ಬೋದು. ನೆಕ್ಸ್ಟು ಏನಾದರೂ ಈಗ ಪರಿಸರ ಆಯಾಮಗಳಿದೆ, ಅದರದನ್ನು ನಾವು ಫಸ್ಟ್ ಈ ರೀತಿ ಒಂದು ಡಯಾಗ್ರಾಮ್ ರೀತಿ ಹಾಕಿ, ನಿಮಗೆ ಇದೇ ರೀತಿ ಡಯಾಗ್ರಾಮನ್ನು ಯೂಸ್ ಮಾಡಬೇಕು ಅಂತ ಇಲ್ಲ, ನಿಮಗೆ ಯಾವ ರೀತಿ ಕಂಫರ್ಟ್ ಅನ್ಸುತ್ತೆ, ನೀವು ಯಾವ ರೀತಿ ಕಲ್ತಿದ್ದೀರಾ. ಬಟ್ ಡಯಾಗ್ರಾಮ್ಗಳಿದ್ರೆ ಈ ರೀತಿ ಏನಾದರೂ ಒಂದು ಚಾರ್ಟ್ಸ್ ರೀತಿ ಇದ್ದರೆ ತುಂಬಾ ಚೆನ್ನಾಗಿ ಕಾಣುತ್ತೆ, ನಿಮಗೂ ಕೂಡ ತುಂಬಾ ನೆನಪು ಉಳಿಯುತ್ತೆ ಓದಬೇಕಾದ್ರೂ. ಈ ರೀತಿ ಡಯಾಗ್ರಾಮನ್ನು ಹಾಕಿ ಬರೆದ್ಬಿಟ್ಟು ಅದಾದಮೇಲೆ ಅದನ್ನು ಪಾಯಿಂಟ್ಸ್ಗಳನ್ನು ಎಕ್ಸ್ಪ್ಲೈನ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ, ನಿಮ್ಮ ಆನ್ಸರು ತುಂಬ ವೆಯ್ಟೇಜ್ ಇರುತ್ತೆ ನಿಮ್ಮ ಆನ್ಸರ್ಗೆ. ನೆಕ್ಸ್ಟು ಏನಾದರೂ ಡಿಫ್ರೆನ್ಸಸ್ ಕೇಳಿದಾಗ ಹಾಗೆ ಕತೆ ಥರ ಒಬ್ಬೊಬ್ಬರು ಬರ್ಕೊಂಡು ಹೋಗ್ತಾರೆ, ಪೇಜ್ ಗಟ್ಟೆ ಫಸ್ಟ್ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಒಂದು ಫುಲ್ ಸ್ಟಾಪು, ಕಾಮ, ಒಂದು ಲೈನ್ ಗ್ಯಾಪ್ ಏನೂ ಇರೋದಿಲ್ಲ. ಆ ರೀತಿ ಮಾಡೋದಕ್ಕಿಂತ ನೀಟಾಗಿ ಈ ರೀತಿ ಬಾಕ್ಸ್ ಥರ ಹಾಕಿ ಅದನ್ನು ಒಂದೊಂದೇ ಪಾಯಿಂಟ್ಸನ್ನು ಪಾಯಿಂಟ್ ವೈಸು ನೀವು ಅದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೋದರೆ ನಿಮ್ಮ ಆನ್ಸರು ತುಂಬ ಚೆನ್ನಾಗಿರುತ್ತೆ. ಹಾಗೆ ನಾವೀಗ ಒಂದು ಆನ್ಸರನ್ನು ಬರಿತಾ ಇದ್ದೀವಿ, ಈಗ ಒಂದು ಪೇಜ್ ಇದೆ, ಈ ಪೇಜಲ್ಲಿ ಇಲ್ಲಿ ಮಾರ್ಜಿನ್ ಇದೆ ಅಂತ ತಿಳ್ಕೊಳ್ಳಿ. ಈಗ ನಾವಿಲ್ಲಿ ಒಂದು ಕ್ವಶನ್ ನಂಬರ್ ಹಾಕಿದ್ದೀವಿ, 1 ಅಂತ ಕ್ವಶನ್ ನಂಬರ್ ಹಾಕಿ ಆನ್ಸರ್ ಬರೋದಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಅದರಲ್ಲಿ ಏನೋ ಒಂದಷ್ಟು ಟೈಪ್ಸೋ ಪಾಯಿಂಟ್ಸೋ ಏನೋ ಬರುತ್ತೆ, ಮತ್ತೆ ಇಲ್ಲಿ 1, 2, 3 ಅಂತ ಇಲ್ಲಿ ಪಾಯಿಂಟ್ಸ್ಗಳನ್ನು ಹಾಕ್ಬಾರ್ದು. ಇಲ್ಲಿ ನಾವು ಮಾರ್ಜಿನಲ್ಲಿ ಏನಾದರೂ ಪಾಯಿಂಟ್ಸ್ ಹಾಕ್ದಾಗ 1, 2, 3 ಯೂಸ್ ಮಾಡಿದರೆ ಅದು ಕ್ವಶನ್ ನಂಬರು ಪಾಯಿಂಟ್ಸೋ ಯಾವುದು ಕೂಡ ಅಷ್ಟು ಕ್ಲಾರಿಟಿ ಇರೋದಿಲ್ಲ, ವ್ಯಾಲ್ಯೂಯೇಟರ್ಗೆ ಕನ್ಫ್ಯೂಸ್ ಆಗುತ್ತೆ, ನಿಮ್ಮ ಆನ್ಸರ್ಗೆ ಅಷ್ಟು ಇದಿರೋದಿಲ್ಲ. ಅದ್ರ ಬದಲು ನೀವು ಇಲ್ಲಿ ಒಳಗಡೆನಾದರೂ ಹಾಕ್ಬೋದು, ಇಲ್ಲೇ ಹಾಕ್ಬೇಕು ಅಂತ ನಿಮಗಿದ್ರೆ ಈ ರೀತಿ ಸಿಂಬಲ್ಲು, ಇಲ್ಲ ಈ ರೀತಿ ಸಿಂಬಲ್ಲು, ಇಲ್ಲ ABCDನೋ ಈ ರೀತಿ ಯೂಸ್ ಮಾಡ್ಬೋದು. ಮತ್ತೆ ಇನ್ನೊಂದು ಪಾಯಿಂಟು, ಎಲ್ಲರೂ ಆಲ್ಮೋಸ್ಟ್ ಒಂದು ಕಾಮನ್ ಆಗಿ ಮಿಸ್ಟೇಕ್ ಮಾಡ್ತಾ ಇರ್ತಾರೆ, ಅದು ಮೇಜರ್ ಮಿಸ್ಟೇಕೇನೆ. ಈಗ ನೋಡಿ, ಫಾರ್ ಎಕ್ಸಾಂಪಲ್ ಇಲ್ಲಿ ನಿರ್ವಹಣೆಯ ಗುಣಲಕ್ಷಣಗಳು ಇದೆ, ಈ ಒಂದು ಚಾಪ್ಟರಲ್ಲಿ ನಿರ್ವಹಣೆಯ ಕಾರ್ಯಗಳು ಇದೆ, ಎರಡನ್ನು ನಾವು ಓದಿದ್ದೀವಿ ಅಂತ ತಿಳ್ಕೊಳ್ಳಿ. ಈಗ ಅಲ್ಲಿ ಕ್ವಶನಲ್ಲಿ ಏನಾಗಿದೆ, ನಿರ್ವಹಣೆಯ ಗುಣಲಕ್ಷಣಗಳನ್ನು ತಿಳಿಸಿ ಅಂತ ಒಂದು ಕ್ವಶನ್ ಬಂದಿದೆ ಅಂತ ತಿಳ್ಕೊಳ್ಳಿ. ಏನ್ ಬರಿಬೇಕು ಅದಕ್ಕೆ ಆನ್ಸರ, ನಾವು ಏನೊಂದು ಪಾಯಿಂಟ್ಸ್ನ ಬರೆದು ಓದಿರ್ತೀವಿ, ಅರ್ಥ ಮಾಡ್ಕೊಂಡಿರ್ತೀವಿ, ಅದನ್ನು ಬರಿಬೇಕು. ನಿರ್ವಹಣೆಯು ಗುರಿ ಪ್ರಧಾನವಾಗಿದೆ, ನಿರ್ವಹಣೆಯು ಸರ್ವವ್ಯಾಪಕವಾಗಿದೆ, ಈ ರೀತಿ ಪಾಯಿಂಟ್ಸನ್ನು ಒಂದು ಕಡೆ ಬರೆದ್ಬಿಟ್ಟು ಅದನ್ನು ಎಕ್ಸ್ಪ್ಲೈನ್ ಮಾಡಬೇಕು. ಇದು ಈ ಒಂದು ಕ್ವಶನ್ಗೆ ಆನ್ಸರ್ ಆಗುತ್ತೆ. ನಾವು ಅದರ ಬದಲಿಗೆ ಒಬ್ಬೊಬ್ಬರು ಏನು ಮಾಡಿರ್ತಾರೆ ಅಂತ ಹೇಳಿದರೆ, ನಿರ್ವಹಣೆಯ ಕಾರ್ಯಗಳು ನಾವು ತುಂಬ ಚೆನ್ನಾಗಿ ಓದ್ಬಿಟ್ಟಿರ್ತೀವಿ, ಓ ಈಗ ಅದೇ ಅದನ್ನು ಬರಿತೀವಿ, ಈ ಬರಿತೀವಿ ಬರಿತೀವಿ, ಒಂದು 2, 3 ಪೇಜಸ್ ಬರಿತೀವಿ, 8 ಮಾರ್ಕ್ಸಿಗೆ 0 ಬಂದಿರುತ್ತೆ, ಯಾವುದು ಮಾರ್ಕ್ಸೇ ಬಂದಿರಲ್ಲ. ಯಾಕೆ ಬಂದಿರಲ್ಲ, ಕೇಳಿರೋದು ಗುಣಲಕ್ಷಣಗಳನ್ನು ಕೇಳಿರ್ತಾರೆ, ನೀವ್ಯಾವುದೋ ಲಕ್ಷಣಗಳನ್ನು ಇಲ್ಲ ಉದ್ದೇಶಗಳನ್ನು ಇಲ್ಲ ಪ್ರಾಮುಖ್ಯತೆಯನ್ನು ಬೇರೆ ಯಾವುದೇ ಒಂದು ಆನ್ಸರ್ ಬರೆದ್ರೂ ಕೂಡ ಅದಕ್ಕೆ ಮ್ಯಾಚ್ ಆಗೋದಿಲ್ಲ, ಗುಣಲಕ್ಷಣಗಳೇ ಬೇರೆ ಆಗಿರುತ್ತೆ ಮತ್ತು ಅದರ ಕಾರ್ಯಗಳೇ ಬೇರೆ ಆಗಿರುತ್ತೆ. ಸೊ ನೀವು ಯಾವ ಕ್ವಶನ್ಗೆ ಯಾವ ಆನ್ಸರು ಅಂತ ನಿಮಗೆ ಕರೆಕ್ಟಾಗಿ ನಿಮ್ಮ ಮೈಂಡಲ್ಲಿ ಫಿಕ್ಸ್ ಆಗಿರಬೇಕು. ಕಾರ್ಯಗಳನ್ನು ಕೇಳಿದರೆ ಕಾರ್ಯಗಳನ್ನೇ ಬರಿಬೇಕು, ಯೋಜಿಸುವಿಕೆ, ಸಂಘಟಿಸುವಿಕೆ, ಸಿಬ್ಬಂದಿ ನೇಮಕಾತಿ, ಈ ಒಂದು ಫಂಕ್ಷನ್ಸ್ ಏನಿದೆ ಆ ಫಂಕ್ಷನ್ಸ್ನೇ ಬರಿಬೇಕು. ಅದರ ಜಾಗದಲ್ಲಿ ನಾವು ಗುಣಲಕ್ಷಣಗಳನ್ನು ಬರಿತೀವಿ ಇಲ್ಲ ಉದ್ದೇಶಗಳನ್ನು ಬರಿತೀವಿ ಅಂದರೆ ಆಗಲ್ಲ. ಅದೇ ರೀತಿ ಇನ್ನೊಂದು ಕ್ವಶನ್ನು, ವ್ಯವಹಾರದ ಪರಿಸರದ ಆಯಾಮಗಳು ಮತ್ತು ಅದರ ಲಕ್ಷಣಗಳು ಇಲ್ಲ ಪ್ರಾಮುಖ್ಯತೆನೋ ಏನೋ ಒಂದು ಓದಿರ್ತೀರ, 2, 3 ಓದಿದ್ದೀವಿ, ನಾವು ಕನ್ಫ್ಯೂಸ್ ಆಗಿದೆ. ನಮಗಿಲ್ಲಿ ಏನು ಕೇಳಿದ್ದಾರೆ, ಲಕ್ಷಣಗಳನ್ನು ಕೇಳಿದರೆ ಇದನ್ನು ಬರೆಯೋದು, ಇದನ್ನು ಕೇಳಿದರೆ ಅದನ್ನು ಬರೆಯೋದು, ಈ ರೀತಿ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಆವಾಗ ನಿಮಗೇನಾಗುತ್ತೆ, ನಾನು ತುಂಬ ಚೆನ್ನಾಗಿ ಬರೆದಿದ್ದೆ, ನಾನು ಎಲ್ಲ ಪೇಜಸ್ ತುಂಬಿಸಿದ್ದೆ, ಅಡಿಷನಲ್ ತೊಗೊಂಡು ಬರೆದಿದ್ದೆ, ಆದರೂ ಕೂಡ ನನಗೆ ಇಷ್ಟೇ ಇಷ್ಟು ಮಾರ್ಕ್ಸ್ ಬಂದಿದೆ, ಇಲ್ಲ ಅಂತ ಹೇಳಿದರೆ ನಾನು ಫೇಲ್ ಆಗಿಬಿಟ್ಟಿದ್ದೀನಿ,
ಯಾಕೆ ಆನ್ಸರ್ ಏನಾಗಿರುತ್ತೆ ನೀವು ಯಾವುದೋ ಓದಿರ್ತೀರ ಯಾವುದೋ ಕ್ವೆಶ್ಚನ್ಗೆ ಯಾವುದೋ ಆನ್ಸರ್ ಬರ್ದಿರ್ತೀರ ಸೊ ಹಾಗಾಗಿ ನಿಮಗೆ ಯಾವ ಕ್ವೆಶ್ಚನ್ ಬಂದರೆ ಯಾವ ಪಾಯಿಂಟ್ಸ್ ಬರೀಬೇಕು ಯಾವ ಕ್ವೆಶ್ಚನ್ಗೆ ಯಾವ ಪಾಯಿಂಟ್ಸ್ ಅನ್ನು ಬರೆದು ನಾವು ಎಕ್ಸ್ಪ್ಲೈನ್ ಮಾಡಬೇಕು ಅನ್ನೋದು ನಿಮ್ಗೆ ಆನ್ಸರಲ್ಲಿ ನಿಮ್ಮ ಮೈಂಡಲ್ಲಿ ಫಿಕ್ಸ್ ಆಗಬೇಕು ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ಏನಂತ ಹೇಳಿದರೆ ಈಗ ಫಾರ್ ಎಕ್ಸಾಂಪಲ್ ಇಲ್ಲೊಂದು ಕ್ವೆಶ್ಚನ್ ತಗೊಂಡಿದ್ದೀನಿ ಸಂಘಟಿಸುವಿಕೆ ಎಂದರೇನು ಅದರ ಪ್ರಾಮುಖ್ಯತೆಯನ್ನು ವಿವರಿಸಿ ಇದು ನಿಮಗೆ ಮಾಡೆಲ್ ಕ್ವೆಶ್ಚನ್ ಪೇಪರಲ್ಲಿ ಕೇಳಿದ ಕ್ವೆಶ್ಚನ್ ಇದಕ್ಕೆ ಆನ್ಸರ್ ಯಾವ ರೀತಿ ಬರೀಬೇಕು ಅಂತ ಹೇಳಿದರೆ ಈಗ ಫಸ್ಟ್ ಏನು ಮಾಡಬೇಕು ಇಲ್ಲಿ ನಮಗೆ ಮೀನಿಂಗ್ ಕೇಳಿದ್ದಾರೆ ಇದಕ್ಕೆ ಮಾರ್ಕ್ಸ್ ಯಾವ ರೀತಿ ಅಲರ್ಟ್ ಆಗಿರುತ್ತೆ ಇದು 8 ಮಾರ್ಕ್ಸ್ ಕ್ವೆಶ್ಚನ್ ಅಂತ ಹೇಳಿದರೆ ಈ ಮೀನಿಂಗ್ ಏನಿದೆ ಇದು 2 ಮಾರ್ಕ್ಸ್ ಇರುತ್ತೆ ನೀವು ಈ ಮೀನಿಂಗನ್ನು ಕರೆಕ್ಟಾಗಿ ಬರೆದಿದ್ರೆ 2 ಮಾರ್ಕ್ಸು ಇನ್ನು ಉಳಿದಂಗೆ ನಿಮಗೆ 6 ಮಾರ್ಕ್ಸು ಇದರ ಪ್ರಾಮುಖ್ಯತೆ ಇಂಪಾರ್ಟೆನ್ಸ್ ಬರ್ಸೋದಕ್ಕೆ ಇರುತ್ತೆ ಫಸ್ಟ್ ನಾವೇನು ಮಾಡಬೇಕು ಸಂಘಟಿಸುವಿಕೆ ಅಂದ್ರೇನು ಅದ್ರ ಮೀನಿಂಗ್ ಏನಿದೆ ಅಂತ ನೀಟಾಗಿ ಒಂದು 3 ಲೈನ್ಸಲ್ಲಿ ನೀವು 3-4 ಲೈನ್ಸಲ್ಲಿ ಅದ್ರ ಮೀನಿಂಗನ್ನು ಬರೀಬೇಕು ಅದಾದ ಮೇಲೆ ಈಗ ಇಲ್ಲಿ ಏನು ಮಾಡಿದ್ರಿ ನೀವು ಮೀನಿಂಗನ್ನು ಬರೆದ್ರಿ ಒಂದು 3-4 ಲೈನ್ಸಲ್ಲಿ ಮೀನಿಂಗನ್ನು ಬರೆದಾಯಿತು ಇಲ್ಲಿ ನೆಕ್ಸ್ಟು ಸಂಘಟಿಸುವಿಕೆಯ ಪ್ರಾಮುಖ್ಯತೆ ಏನೇನಿದೆ ಪ್ರಾಮುಖ್ಯತೆಗಳೆಂದರೆ ಫಸ್ಟು ಪಾಯಿಂಟ್ಸನ್ನು ಹಾಕಿ ಈಗ 1, 2, 3, 4, 5, 6 ಏನೋ ಒಂದು 6 ಪಾಯಿಂಟ್ಸ್ ಇದೆ ಅಂತ ಹೇಳಿದಾಗ ಅಷ್ಟು ಪಾಯಿಂಟ್ಸನ್ನು ನೀಟಾಗಿ ಮೆನ್ಷನ್ ಮಾಡಿ ಅದಾದಮೇಲೆ ನೀವು ಅದನ್ನು ಒಂದೊಂದು ಪಾಯಿಂಟ್ಸನ್ನು ಬರೆದು 3-4 ಲೈನ್ಸ್ ಅಥವಾ 4-5 ಲೈನ್ಸ್ ಮ್ಯಾಕ್ಸಿಮಮ್ 5 ಲೈನ್ಸ್ ಸಾಕು ಅಷ್ಟಷ್ಟನ್ನು ನೀವು ಎಕ್ಸ್ಪ್ಲೈನ್ ಮಾಡ್ತಾ ಹೋಗಿ ಇದು ನಿಮಗೆ 8 ಮಾರ್ಕ್ಸ್ಗೆ ಕಂಪ್ಲೀಟ್ ಆಗುತ್ತೆ ಸೊ ಏನಾಯಿತು 2 ಮಾರ್ಕ್ಸ್ಗೆ ನಾವು ಮೀನಿಂಗ್ ಬರೆದಿದ್ದೀವಿ ಅದರಲ್ಲೇ 2 ಬಂದಿರುತ್ತೆ ಮತ್ತು ಏನು ಪಾಯಿಂಟ್ಸ್ ಇದೆ ಅಷ್ಟು ಪಾಯಿಂಟ್ಸನ್ನು ಮೆನ್ಷನ್ ಮಾಡಿಬಿಟ್ಟು ಆ ಪಾಯಿಂಟ್ಸನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗಿ ಟೋಟಲ್ ನಿಮಗೆ ಫುಲ್ ಮಾರ್ಕ್ಸ್ ಬರುತ್ತೆ ಇಲ್ಲ ಅಂದರೆ ಇನ್ನೊಂದು ಕ್ವಶನ್ ಯಾವುದೋ ಒಂದು ಕೇಳಿದರೆ ವ್ಯವಹಾರ ಪರಿಸರ ಅಂದ್ರೇನು ಅದರ ಆಯಾಮಗಳನ್ನು ತಿಳಿಸಿ ಅಂತ ಅವಾಗಲೂ ಅಷ್ಟೇ ವ್ಯವಹಾರ ಪರಿಸರ ಅಂದ್ರೇನು ಅಂತ ಮೀನಿಂಗ್ ಬರೆದ್ಬಿಟ್ಟು ಈ ರೀತಿ ಯಾವುದೋ ಒಂದು ಡಯಾಗ್ರಾಮೋ ಪಾಯಿಂಟ್ಸೋ ನಿಮಗೆ ಯಾವ ರೀತಿ ಈಸಿ ಆಗುತ್ತೆ ಆ ರೀತಿ ಅದನ್ನು ತೋರಿಸ್ಬಿಟ್ಟು ಅದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗಿ ಹಾಗೆ ಯೋಜಿಸುವಿಕೆಯ ಹಂತಗಳನ್ನು ಕೇಳಿದರೆ ಈ ರೀತಿ ಒಂದು ಚಾರ್ಟನ್ನು ಹಾಕಿ ನಿಮಗೆ ಈ ರೀತಿ ಪಾಯಿಂಟ್ಸ್ ಮೇಲೆ ಬರೆಯೋದ್ರಿಂದ ನಿಮಗೆ ತುಂಬ ಚೆನ್ನಾಗಿ ಸ್ಕೋರ್ ಆಗ್ತಾ ಹೋಗುತ್ತೆ ಥಿಯರಿ ಸಬ್ಜೆಕ್ಟಲ್ಲಿ ತುಂಬ ಇಂಪಾರ್ಟೆಂಟ್ ಅಂದರೆ ಪಾಯಿಂಟ್ಸ್ಗಳು ಆ ಮೇನ್ ಎಡ್ಡಿಂಗ್ ಪಾಯಿಂಟ್ಸ್ ಏನಿರುತ್ತೆ ಎಡ್ಡಿಂಗ್ ಪಾಯಿಂಟ್ಸ್ಗಳು ಮತ್ತು ಅದೇನು ಅಂದರೆ ಮೀನಿಂಗ್ ಫಸ್ಟು ನಿರ್ವಹಣೆ ಅಂದ್ರೇನು ನಿರ್ವಹಣೆ ಅಂದ್ರೇನು ಅಂತ ನಮಗೆ ಮೀನಿಂಗ್ ಗೊತ್ತಿರಬೇಕು ನೆಕ್ಸ್ಟು ಲಕ್ಷಣಗಳಾಗಿರ್ಬೋದು ಇಲ್ಲ ಅದ್ರ ಪ್ರಾಮುಖ್ಯತೆ ಆಗಿರ್ಬೋದು ಇವರು ಮೇನ್ ಎಡ್ಡಿಂಗ್ ಪಾಯಿಂಟ್ಸ್ಗಳು ಗೊತ್ತಿರಬೇಕು ಅದಾದಮೇಲೆ ಒಳಗಿರೋದನ್ನು ಪಾಯಿಂಟ್ಸ್ಗಳನ್ನು ಅರ್ಥ ಮಾಡ್ಕೊಂಡು ಓದಿ ನಿಮ್ಮ ಓನ್ ವರ್ಡ್ಸಲ್ಲಿ ಬರೆದ್ರೂ ಕೂಡ ನಡೆಯುತ್ತೆ ಫಸ್ಟು ನೀವು ಎಡ್ಡಿಂಗ್ ಪಾಯಿಂಟ್ಸನ್ನು ಕಲಿಬೇಕು ಯಾವುದು ತುಂಬ ಇಂಪಾರ್ಟೆಂಟ್ ಕ್ವೆಶನ್ಸ್ ಇದೆ ಅಷ್ಟು ಕ್ವೆಶನ್ಸ್ದು ಎಡ್ಡಿಂಗ್ ಪಾಯಿಂಟ್ಸ್ನ ಕಲಿತಾ ಹೋಗಿ ನಿಮಗೆ ಹೆಲ್ಪ್ ಆಗ್ತಾ ಹೋಗುತ್ತೆ ಎಕ್ಸಾಮಲ್ಲಿ ಆರಾಮಾಗಿ ಬರಿತಾ ಹೋಗ್ಬೋದು ತುಂಬ ಚೆನ್ನಾಗಿ ಸ್ಕೋರ್ ಆಗುತ್ತೆ ಥ್ಯಾಂಕ್ ಯು